ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಘಟಕದಲ್ಲಿ ಚಂದ್ರಯಾನ ಯಶಸ್ಸು ಕಂಡಿದ್ದರಿಂದ ಈ ಕಾರ್ಯಕ್ರಮವನ್ನು ಕೊಳ್ಳೇಗಾಲ ಪಟ್ಟಣದ ಮಸೀದಿ ಸರ್ಕಲ್ನಲ್ಲಿ ಹಲವು ಕನ್ನಡ ಪರ ಸಂಘಟನೆಗಳು ಸೇರಿ ಪಟಾಕಿ ಸಿಡಿಸಿ ಭಾರತದ ವಿಜ್ಞಾನಿಗಳ ಯಶಸ್ಸನ್ನು ಸ್ಮರಿಸಿ ಸಂಭ್ರಮಾಚರಣೆ ಮಾಡಿದರು ಮತ್ತು ಕೊಳ್ಳೇಗಾಲದ ವಿಜ್ಞಾನದ ಶಿಕ್ಷಕರನ್ನು ಬರಮಾಡಿಕೊಂಡು ಅವರಿಗೆ ಸನ್ಮಾನ ಮಾಡಲಾಯಿತು. ಒಂದು ಇಳಿದದ್ದು ಅಮೆರಿಕಾ, ಮೂರನೇದಾಗಿ ರಷ್ಯಾ, ಮೂರನೇದಾಗಿ ಚೈನಾ, ನಾಲ್ಕನೇದಾಗಿ ಒಂದು ಇಂಡಿಯಾ. ಅದು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿ ಲ್ಯಾಂಡ್ ಆಗಿರೋದು ಅಂದರೆ ನಮ್ಮ ಭಾರತ ದೇಶದೇ. ಇಡೀ 130 ಕೋಟಿ ಜನ ಹೆಮ್ಮೆ ಪಡುವಂಥ ವಿಚಾರ. ಅದರಿಂದ ಏನಾಗಿದೆ, 384,000 ಕಿಲೋಮೀಟರ್ ಇವತ್ತು ನೌಕೆ ಓಡಿದೆ ಅನ್ನೋದು ಏನಾಗಿದೆ. ಆಮೇಲೆ ಏನಂದ್ರೆ 384,000 ಕಿಲೋಮೀಟರ್ ಓಡಿದೆ ಅಲ್ಲ, 40 ದಿನಗಳ ಕಾಲ ಅದು ಬಾಹ್ಯಾಕಾಶಕ್ಕೆ ಹೋಗಿದೆ. 40 ದಿನಗಳ ಕಾಲ ನಮ್ಮ ವಿಜ್ಞಾನಿಗಳು ನಿದ್ದೆ ಇದೆ, ಬೆಳಗಿನ ಜಾವ ರಾತ್ರಿ ಜಾವ ನಿದ್ದೆ ಕೆಟ್ಟು ಕೆಲಸ ಮಾಡಿ ಇವತ್ತು ನಮ್ಮ ಭಾರತ ಹೆಮ್ಮೆ ಪಡುವಂತಹ ವಿಚಾರವನ್ನ ತಂದಿದೆ. ಇದಕ್ಕೆ ಎಲ್ಲಾ ಸಂಘಟನೆಗಳು ವಿಶೇಷವಾಗಿ ವಿಜ್ಞಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ ಅಂತ ಎರಡು ಮಾತು ನಮ್ಮ